ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಮತಾ ನಾಗಾರ್ಜುನ್. ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿರುವಂಥ ಲಾಗ್ನ ಶೇರ್ ಮಾಡ್ತಿದ್ದೀನಿ. ಹಬ್ಬದ ಆಚರಣೆ ನಮ್ಮ ಮನೇಲಿ ಯಾವ ಥರ ಇತ್ತು, ಹಬ್ಬಕ್ಕೆ ನಾನು ಏನೇನೆಲ್ಲ ಮಾಡಿದೆ, ಅವತ್ತಿನ ದಿನ ಯಾವ ರೀತಿ ನನಗೆ ಟೈಮ್ ಸ್ಪೆಂಡ್ ಆಯಿತು ಎಲ್ಲನೂ ನಾನು ಶೇರ್ ಮಾಡ್ತೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಮೇಯ್ನು ಹೆಣ್ಮಕ್ಳ ಕೈಯಲ್ಲಿ ನಾವು ಮನೇಲಿ ಎಳ್ಳು ಬೆಲ್ಲನ ಬೀರಿಸ್ತೀವಿ. ಅದಕ್ಕೆಲ್ಲ ನಾನು ಪ್ರತಿ ವರ್ಷನೂ ಮನೇಲೇ ಮಾಡ್ಕೊತೀನಿ. ಯಾವಾಗನ ಆಗದೇ ಇರೋವಂಥ ಟೈಮಲ್ಲಿ ಹೊರಗಡೆಯಿಂದ ಕೂಡ ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತಲ್ವಾ, ಅದನ್ನೆಲ್ಲ ತಂದು ನಾನು ಅದನ್ನೇ ಕೊಡಿಸ್ತೀನಿ. ಈ ಸಲ ನನಗೇನಿರಲಿಲ್ಲ, ಟೈಮ್ ಇತ್ತು, ಸೊ ಫ್ರೀ ಆಗಿರೋದ್ರಿಂದ ನಾನು ಎಲ್ಲ ಮನೇಲೇ ಪ್ರಿಪೇರ್ ಮಾಡಿದೆ. ಮನೇಲೇ ನಾವು ನೀಟಾಗಿ ಮತ್ತು ತುಂಬ ಟೇಸ್ಟಾಗಿ ಕೂಡ ಮಾಡ್ಕೊಳ್ಬೋದು. ಅದನ್ನೇ ನಾವು ಮಾಡಿರೋಂಥ ಎಳ್ಳು ಬೆಲ್ಲನ ಹಬ್ಬದ ದಿನ ನಾವು ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ಎಷ್ಟು ಸಮಾಧಾನ ಇರುತ್ತೆ ಅಲ್ವಾ. ನಾನಂತೂ ಸಿಂಪಲ್ಲಾಗೆ ಹಬ್ಬದ ದಿನ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀನಿ. ಕಾಯಿ ಒಡೆದು ಎಳ್ಳು ಬೆಲ್ಲ ನಾನೇ ಮಾಡಿರೋವಂಥದ್ದು ದೇವ್ರಿಗೆ ನೈವೇದ್ಯ ಇಟ್ಟು ಮತ್ತು ಕಬ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಯಾವ ರೀತಿ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಈ ರೀತಿ ಪ್ಯಾಕೆಟ್ಸ್ ತೊಗೊಂಡು ಬಂದಿದ್ದೆ ಪ್ಲಾಸ್ಟಿಕ್ದು. ಇದು ನಾರ್ಮಲಾಗೆ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಮತ್ತು ಇಲ್ಲಾಂದರೆ ಈ ಪ್ಲಾಸ್ಟಿಕ್ ಯೂಸ್ ಅಂಡ್ ಥ್ರೋ ಗ್ಲಾಸಸ್ಸು ಪ್ಲೇಟ್ಸ್ ಎಲ್ಲ ಸಿಗುತ್ತೆ ನೋಡಿ ನಿಮಗೆ, ಆ ಥರ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಿಗುತ್ತೆ. ಅದು ಸೈಜ್ ಕೂಡ ಬರುತ್ತೆ ಪ್ಯಾಕೆಟ್ಸಲ್ಲಿ, ನಿಮ್ಗೆ ಹಂಚೋದಕ್ಕೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ಪ್ಯಾಕೆಟ್ನ ತಂದು ಹಂಚ್ಕೊಳ್ಳಿ ತೊಗೊಂಡು. ಆಮೇಲೆ ಸಕ್ಕರೆ ಹಚ್ಚಿನ ಬಾಕ್ಸ್ ಕೂಡ ತೊಗೊಂಡು ಬಂದಿದ್ದೆ. ಅದೆಲ್ಲ ಪ್ಯಾಕ್ ಮಾಡಾದ್ಮೇಲೆ ಇನ್ನೂ ಅಷ್ಟು ಉಳ್ಕೊಂಡಿದೆ. ಪ್ಯಾಕೆಟ್ಸು ಅಷ್ಟೇ, ಇನ್ನೂ ಸ್ವಲ್ಪ ಹೆಚ್ಚಾಗೆ ಉಳ್ಕೊಂಡಿದೆ, ನೆಕ್ಸ್ಟ್ ಇಯರಿಗೆ ಯೂಸ್ ಆಗುತ್ತೆ ಅದು. ಇಲ್ಲಿ ಒಬ್ಬಟ್ಟು ಮಾಡ್ತಿದ್ದೀನಿ. ಸ್ವೀಟ್ ಏನಾದರೂ ಮಾಡಬೇಕಲ್ವಾ ಹಬ್ಬಕ್ಕೆ, ಅದಕ್ಕೋಸ್ಕರ ಏನು ಮಾಡೋಣ ಅಂದ್ಕೊಂಡಿದ್ದೆ, ಹಾಸಿನಿ ಒಬ್ಬಟ್ಟು ಮಾಡಿಬಿಡು ಮಮ್ಮಿ ಅಂದ್ಲು, ಅದಕ್ಕೋಸ್ಕರ ಒಬ್ಬಟ್ಟಿಗೆಲ್ಲ ಇಲ್ಲಿ ತಯಾರಿ ಮಾಡ್ತಾ ಇದ್ದೀನಿ. ಸರಿ, ಹಾಸಿನಿ ಕೇಳಿದಾಳಲ್ವಾ ಒಬ್ಬಟ್ಟು, ಆಯಿತು ಮಕ್ಕಳು ಕೇಳಿರೋದನ್ನ ಮಾಡಿದ್ರೆ ತಿಂತಾರೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಏನು ಮಾಡ್ತೀವಿ, ಕೇಳಿದ್ದಾರೆ ಅಂದ್ಬಿಟ್ಟು ಮಾಡಿಬಿಡ್ತೀವಿ. ಆದರೆ ಅವ್ರು ತಿಂದು ದಬಾಕೋದಂತೂ ಅಷ್ಟರಲ್ಲೇ ಇರುತ್ತೆ. ನಮ್ಮ ಮನೇಲಿ ಕೂಡ ಸೇಮ್ ಹಾಗೇ, ಅಷ್ಟರಲ್ಲಿ ಎಲ್ಲ ನಾವೇ ತಿಂದು ಖಾಲಿನೇ ಆಗೋಗ್ಬಿಟ್ಟಿರುತ್ತೆ. ಅವಳಂತೂ ತಿನ್ನೋದಿಲ್ಲ, ಒಂದೊಂದ್ಸಲ ಮಾಡಿದಾಗ ಟಚ್ ಕೂಡ ಮಾಡೋದಿಲ್ಲ ಅಂತಳು, ಅವಾಗ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನಂತೂ ಬೈದೇ ಬಿಡ್ತೀನಿ ಅವಳಿಗೆ, ಕೇಳ್ತೀಯ ಅಷ್ಟೇ, ನೀನೇನು ತಿನ್ನೋದೇ ಇಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ಕೇಳಲೇಬೇಡ, ನೀನು ಮಾಡೋದೇ ಇಲ್ಲ ಅಂದ್ಬಿಡ್ತೀನಿ. ನಾನು ಒಬ್ಬಟ್ಟು ರೆಸಿಪಿ ವಿಡಿಯೋ ಏನು ಶೇರ್ ಮಾಡ್ತಿಲ್ಲ ಆ್ಯಕ್ಚುಲಾಗೆ, ಸುಮ್ಮನೆ ಹಬ್ಬದ ವ್ಲಾಗ್ ಯಾವ ರೀತಿ ಇದೆ ಅಂದ್ಬಿಟ್ಟು ಮಾತ್ರನೇ ಈ ವಿಡಿಯೋನ ಹಾಕ್ತಿದ್ದೀನಿ ನಾನು. ಬೇಕಾದರೆ ಇನ್ನೊಂದ್ಸಲ ಯಾವಾಗನ ಒಬ್ಬಟ್ಟು ರೆಸಿಪಿ ವಿಡಿಯೋನೇ ಸಪ್ರೇಟಾಗಿ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ಎಲ್ಲ ತುಂಬ ಡೀಪಾಗಿ ತೋರಿಸ್ಕೊಂಡೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಒಬ್ಬಟ್ಟು ಮಾಡೋದಕ್ಕೆ ಶುರು ಮಾಡಿದೆ. ಅಷ್ಟರಲ್ಲೇ ಎಲ್ಲ ಹೊಟ್ಟೆ ಹಸಿ ಆಗಿಬಿಟ್ಟಿತ್ತು ಇವ್ರಿಗೆಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟೂ ನಾನು ಏನು ಇನ್ನೂ ಕೊಟ್ಟೇ ಇರಲಿಲ್ಲ. ಹಬ್ಬದ ದಿನ ಎಲ್ಲ ಯಾವಾಗಲೂ ಅಷ್ಟೇ, ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಎಲ್ಲರ ಮನೆಯಲ್ಲೂ ಅದೇ ರೀತಿಯೇ ಸ್ವಲ್ಪ ಲೇಟ್ ಆಗುತ್ತೆ. ನಾವೆಲ್ಲ ಮುಗಿಸಿ ಪೂಜೆ ಮಾಡಿ ಹಬ್ಬಕ್ಕೆ ಏನು ಬೇಕೋ ಎಲ್ಲ ತಿಂಡಿ ಎಲ್ಲ ಮಾಡೋಷ್ಟು ಲೇಟ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ಇವರು ತುಂಬಾ ಹೊಟ್ಟೆ ಹಸಿ ಅಂತ ಇದ್ದರು. ಸರಿ ಅಂದ್ಬಿಟ್ಟು ಈ ಕಡೆ ಒಬ್ಬಟ್ಟಿಗೆಲ್ಲ ಏನು ಬೇಕೋ ಬೇಳೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಹಾಗೆ ಸರಿ ಒಂಚೂರು ಪುಳಿಯೋಗರೆ ಮಾಡಿಬಿಡೋಣ ಅಂದ್ಬಿಟ್ಟು ಪುಳಿಯೋಗರೆಗೂ ರೆಡಿ ಮಾಡ್ತಾ ಇದ್ದೆ. ಇದು ಒಬ್ಬಟ್ಟು ಸಾರಿಗೆ ಅಂದ್ಬಿಟ್ಟು, ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟು ರಸನೋ ಇಲ್ಲ ಒಬ್ಬಟ್ಟು ಸಾಂಬಾರೋ ಮಾಡ್ತೀವಲ್ವ ನಾವು, ಅದು ತುಂಬಾ ಟೇಸ್ಟಾಗಿರುತ್ತೆ ಬೇಳೆ ನೀರಲ್ಲಿ ಮಾಡೋವಂಥದ್ದು. ನನಗಂತೂ ತುಂಬಾ ಇಷ್ಟ. ಎರಡು ದಿನ ಮೂರು ದಿನ ಇದ್ದರೂ ಪರವಾಗಿಲ್ಲ, ಬಿಸಿ ಮಾಡಿಕೊಂಡು ಕಾಯಿಸ್ಕೊಂಡು ನಾವು ಅದನ್ನೇ ಅನ್ನಕ್ಕೆ ಹಾಕ್ಕೊಂಡು ತಿಂತಾನೆ ಇರ್ತೀವಿ. ಖಾಲಿ ಆಗೋ ತನಕ ಬಿಡೋದೇ ಇಲ್ಲ, ಯಾಕಂದರೆ ತುಂಬ ಟೇಸ್ಟಾಗಿರುತ್ತೆ ಅದು. ಈ ಬಸ್ಸಾರು ಥರಾ ಟೇಸ್ಟ್ ಬರುತ್ತೆ, ಯಾಕಂದರೆ ಕಾಯಿಸ್ತಾ ಕಾಯಿಸ್ತಾ ಅದು ಒಂದು ದಿನ ಎರಡು ದಿನ ಹಾಕ್ತಾನೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಹೊಟ್ಟೆ ಹಸಿ ಅಂದ್ರಲ್ಲ, ಅದಕ್ಕೇ ಬೇಗ ಬೇಗ ಪುಳಿಯೋಗರೆ ಕೂಡ ಕಲಿಸ್ತಾ ಇದ್ದೀನಿ. ಒಂದೆರಡು ಒಬ್ಬಟ್ಟು ಸುಟ್ಬಿಟ್ಟು ಬೇಗ ಒಂದು ಸ್ವಲ್ಪ ಒಬ್ಬಟ್ಟು ಜೊತೆಗೆ ಪುಳಿಯೋಗರೆ ಹಾಕೊಟ್ಬಿಟ್ರೆ ತಿನ್ಕೊತಾರೆ ಅಂದ್ಬಿಟ್ಟು ಒಬ್ಬಟ್ಟಿಗೆ ಹಿಟ್ಟು ಕೂಡ ಬೇಳೆ ಎಲ್ಲ ಬೇಯೋದಕ್ಕೆ ಮುಂಚೆನೇ ಕಲಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ, ಸಾಫ್ಟಾಗಿ ಕೂಡ ಬಂದಿದೆ. ಇವಾಗ ಒಟ್ಟಿಗೆ ಏನು ನಾನು ಎಲ್ಲ ಒಬ್ಬಟ್ಟನ್ನು ಸುಡೋದಕ್ಕೆ ಹೋಗೋದಿಲ್ಲ. ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲರಿಗೂ ಒಂದೆರಡೆರಡು ಎಷ್ಟು ಬೇಕೋ ಅಷ್ಟು ಯಾರ್ಯಾರು ತಿಂತಾರೋ ಕೇಳಿಬಿಟ್ಟು ಸುಡ್ತೀನಿ, ಯಾಕಂದರೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅದಕ್ಕೇ. ಮನೆಗೇನು ಯಾರು ನೆಂಟರು ಎಲ್ಲ ಯಾರು ಏನು ಬರೋದಿಲ್ಲ ಅಲ್ವಾ, ಎಲ್ಲ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಆಚರಣೆಗಳು ಮಾಡ್ತಾರೆ. ಇನ್ನು ಇರೋದು ನಾವೇ ಅಲ್ವಾ, ನಮಗೆ ಯಾವಾಗ ಬೇಕೋ ಆವಾಗ ಬಿಸಿಯಾಗಿ ಸುಟ್ಕೊಂಡು ತಿಂದರೆ ಆಗುತ್ತೆ ಅಂದ್ಬಿಟ್ಟು
ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನು ಸುಡ್ತಾ ಇದ್ದೀನಿ, ಜಾಸ್ತಿ ಏನು ಸುಡಕ್ಕೆ ಹೋಗ್ತಿಲ್ಲ. ಚೆನ್ನಾಗಿ ಬರ್ತಿದೆ ಅಲ್ಲ ಒಬ್ಬಟ್ಟು, ಚೆನ್ನಾಗಿ ನೋಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಬೇಗ ಎಲ್ಲ ತಿಂದು ಮುಗಿಸ್ಕೊಂಡು ಎಲ್ಲ ಕೆಲಸನೂ ಮುಗಿಸಿ ಅಡುಗೆನೂ ಮುಗಿಸ್ಬಿಡ್ತೀನಿ. ಯಾಕಂದರೆ ಮತ್ತೆ ನೋಡಿ ಇವಾಗ ಸಂಜೆ ಆಗಿದೆ, ಸಂಜೆಗೆ ನಾನು ಇವರಿಬ್ಬರನ್ನೂ ರೆಡಿ ಮಾಡಬೇಕು, ಎಳ್ಳು ಬೆಲ್ಲ ಬೀರಕ್ಕೆ ಹೋಗ್ತಾರೆ, ಅದಕ್ಕೋಸ್ಕರ ಇವರಿಬ್ಬರನ್ನು ರೆಡಿ ಮಾಡೋ ಅಷ್ಟರಲ್ಲಿ ನಾನು ಫುಲ್ಲು ಟಯರ್ಡ್ ಆಗಿಬಿಟ್ಟಿರ್ತೀನಿ. ಫೈನಲಾಗಿ ಹಾಸಿನಿನ ಈ ರೀತಿ ರೆಡಿ ಮಾಡಿದ್ದೀನಿ, ರೆಡಿಮೇಡ್ ಜಡೆ ಬರುತ್ತಲ್ಲ ಅದನ್ನೇ ಹಾಕಿದ್ದೀನಿ. ಅವಳು ಹೇರ್ ಕೂಡ ಲಾಂಗಾಗೆ ಇದೆ, ಆದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಈ ರೀತಿ ಹಾಕಿ ಬಾರ್ಡ್ರದ್ದು ಗೌನ್ ಥರ ಹೊಲಿಸಿರೋದು, ಲಂಗ ಬ್ಲೌಸ್ ಅಲ್ಲ ಗೌನ್ ಹೊಲಿಸಿರೋದು, ಇಬ್ರಿಗೂ ಒಂದೇ ಥರ. ನಮ್ಮ ಅತ್ತೆನೇ ಹೊಲ್ದಿದ್ದು ಇದನ್ನು ಆ್ಯಕ್ಚುಲಾಗೆ ನೋಡಿ, ಈ ರೀತಿ ಕಾಣ್ತಿದ್ದಾಳೆ. ನನಗಂತೂ ಹಬ್ಬ ಅಂದರೆ ಪ್ರತಿಯೊಂದು ಹಬ್ಬನೂ ತುಂಬಾ ಸ್ಪೆಷಲ್ಲು, ಯಾಕಂದರೆ ಒಂದು ಹೆಣ್ಮಗು ಇದ್ರೇ ಮನೇಲಿ ಅಷ್ಟು ಕಳೆ ಕಳೆ ಆಗಿರುತ್ತೆ ಹಬ್ಬ ದಿನ ಅಂತೀವಿ. ಅದರಲ್ಲಿ ನನಗೆ ಇಬ್ಬಿಬ್ಬರು ಇರೋದ್ರಿಂದ ನನಗೆ ಪ್ರತಿಯೊಂದು ಹಬ್ಬನೂ ಒಂಥರ ಸ್ಪೆಷಲ್ ಅನಿಸುತ್ತೆ, ನನಗೆ ತುಂಬಾ ಖುಷಿಯಾಗುತ್ತೆ. ಅವರಿಬ್ಬರಿಗೂ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿ ಅವ್ರ ಹತ್ರ ಹಬ್ಬಗಳ ಆಚರಣೆ ಮಾಡಿಸೋದಕ್ಕೆ ತುಂಬಾ ಖುಷಿಯಾಗುತ್ತೆ ನನಗೆ. ಸಾನ್ವಿ ಕೂಡ ಪುಟ್ಟು ಜಡೆ ಬೇಕು, ನನಗೂ ಅದೇ ಥರ ಉದ್ದ ಜಡೆ ಹಾಕು ಅಂತಿದ್ಲು, ಅದಕ್ಕೆ ಅವಳು ಕೂಡ ಜಡೆ ಹಾಕಿದ್ದೀನಿ. ಈ ವಿಡಿಯೋ ಮಾಡೋದಕ್ಕೋಸ್ಕರ ನೋಡಿ ಕೈಯಲ್ಲಿ ಫೋನ್ ಬೇರೆ ಕೊಟ್ಟು ವಿಡಿಯೋ ಮಾಡ್ತಿದ್ದೀನಿ, ಆದರೂ ಅವಳು ಕೈಯೆಲ್ಲ ನೋಡಿ ಮೊಬೈಲ್ ಮೇಲೆ ಐತೆ, ಗೇಮ್ ಆಡ್ತಾನೇ ಇದ್ದಾಳೆ. ನಾನು ನೋಡ್ತಿದ್ದಾಳೆ ಆದರೂ ಗೇಮ್ ಆಡ್ತಾನೇ ಇದ್ದಾಳೆ. ಎಲ್ಲ ಆಗಿದೆ, ಇವಾಗ ಅವರು ಎಲ್ಲರ ಮನೆಗೂ ಹೋಗಿ ಅಕ್ಕಪಕ್ಕದ ಮನೆಗಳಿಗೆಲ್ಲ ಎಳ್ಳು ಬೆಲ್ಲನ ಕೊಟ್ಬಿಟ್ಟು ಬರೋದಷ್ಟೇ ಬ್ಯಾಲೆನ್ಸು. ಹೊರಡಕ್ಕೆ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ, ಇನ್ನೇನು ಹೊರಡ್ತಾರೆ. ನಿಮ್ಮ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದವರೆಲ್ಲ ಮಿಸ್ ಮಾಡದೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಆಲ್ ಅಂತ ಆಪ್ಷನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆಗಲೇ ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರೋದು. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್.